ಏನಾಯ್ತು ಶೈನಿ, ಯಾಕೆ ನಿಂತೋದೆ? ಶೈನಿ ಸ್ಕೂಲಲ್ಲಿ ನಾಳೆ ರೇಸ್ ಇಟ್ಟಿದಾರಂತೆ. ಅದು ಒಳ್ಳೆ ವಿಷಯನೇ. ಇಲ್ಲ, ಅದು ಒಳ್ಳೇದಲ್ಲ. ಯಾಕೆ? ನನ್ನ ಕ್ಲಾಸ್ ನಲ್ಲಿರೋ ಎಲ್ಲಾ ಬಾಯ್ಸ್ ಗಳು ಉದ್ದ ಇದಾರೆ, ನಾನ್ ಮಾತ್ರ ಕುಳ್ಳಿಗೆ. ನಾನ್ ಹೇಗ್ ಹೇಳ್ತೀನಿ? ಓ, ಅದೇನು ನಿನ್ ಪ್ರಾಬ್ಲಮ್? ಹೌದಮ್ಮ. ಸರಿ, ನಾನ್ ನಿಮ್ಗೊಂದ್ ಕತೆ ಹೇಳ್ತೀನಿ, ಆದ್ರಿಂದ ನಿಂಗೆ ಖುಷಿ ಆಗುತ್ತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಒಂದು ದೊಡ್ಡ ಆನೆ ಇತ್ತು. ಅದಕ್ಕೆ ತುಂಬಾ ಅಹಂಕಾರ ಮತ್ತು ಮದ್ದಿರೋ ಆನೆ ಅದು. ಇಡೀ ಕಾಡಿನಲ್ಲಿ ನಾನೇ ದೊಡ್ಡದಾದ ಪ್ರಾಣಿ, ಎಲ್ಲರಿಗೂ ನನ್ನ ಕಂಡ್ರೆ ಭಯ. ಓ, ಇದೇನು, ಏನೋ ಬರ್ತಿದೆ. ಇದೊಂದು ಇರುವೆ. ನಾನು ಯೋಚನೆ ಮಾಡ್ತಿದ್ದೆ ಒಂದು ಲಾಡು ತಾನಾಗೆ ಹೇಗ್ ಹೋಗ್ತಿದೆ ಅಂತ. ಓ ಆನೆ, ನೀನ್ ನಗದು ಮುಗಿಸಿದ್ರೆ ನಾನು ಹೋಗ್ಬೋದಾ? ಇಡೀ ಕಾಡು ನನ್ನ ನೋಡಿದ್ರೆ ಹೆದರುತ್ತೆ, ನಿನ್ಗೆ ಯಾಕೆ ನನ್ನ ಕಂಡ್ರೆ ಭಯ ಇಲ್ಲ? ನಿನ್ನೆ ನೋಡಿ ನಾನು ಯಾಕೆ ಹೆದರ್ಕೋಬೇಕು? ನಾನಿಷ್ಟು ದೊಡ್ಡದಾಗಿದ್ದೀನಿ, ನೀನಷ್ಟು ಚಿಕ್ಕದಾಗಿದೀಯಾ. ಅದಕ್ಕೆ ನಾನೊಂದ್ಸರಿ ಉಸಿರಾಡಿದ್ರೆ ಸಾಕು, ನೀನು ತುಂಬಾ ದೂರ ಹೋಗಿ ಬೀಳ್ತೀಯ. ನೀನ್ ಯಾಕೆ ಹಾಗೆ ಮಾಡ್ಬೇಕು? ಬೇರೆಯವ್ರಿಗೆ ತೊಂದರೆ ಕೊಡ್ತೀಯ ನೀನು. ಆದ್ರೆ ಬಾಕಿ ಎಲ್ರು ನನ್ನ ನೋಡಿ ಹೆದರ್ತಾರೆ. ಅವರು ದಡ್ರು, ನಾನಲ್ಲ. ನಾನು ಯಾರನ್ನ ನೋಡೋ ಹೆದರ್ಕೊಳ್ಳೋದಿಲ್ಲ. ನಾನೇನು ತಪ್ಪು ಮಾಡಿಲ್ವಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಇದು ಸರಿ ಇಲ್ಲ, ನೀನು ನನ್ನ ಕಂಡು ಹೆದರ್ಬೇಕು, ಎಲ್ಲರೂ ನನ್ನ ನೋಡಿ ಭಯ ಪಡಬೇಕು. ನೋಡುದ್ಯಾ, ನಿನ್ನ ಲಾಡು ಈಗ ಎಲ್ಲ ಪುಡಿ ಪುಡಿ ಆಗಿ ಹೋಯ್ತು. ಓ ಇಲ್ಲ, ನೀನ್ ಏನ್ ಮಾಡ್ಬಿಟ್ಟೆ? ಮುಂದಿನವನು ನೀನಾಗಿರ್ತೀಯ. ನನ್ನ ಕುಟುಂಬಕ್ಕೆ ಊಟ ತರೋದಕ್ಕೆ ಅರ್ಧ ದಿನ ಕಳೆದು ಹೋಗಿತ್ತು, ಆದ್ರೆ ನೀನ್ ಅದನ್ನ ಹಾಳು ಮಾಡ್ಬಿಟ್ಟೆ. ನೀನೊಬ್ಬ ಕೆಟ್ಟ ಆನೆ, ಗೊತ್ತಾಯ್ತಾ? ನಿನ್ನ ತುಂಬಾ ನಗಿಸ್ತೀಯ. ನಿನಗ್ ನಾನು ಪಾಠ ಕಲ್ಸೇ ಕಲಿಸ್ತೀನಿ. ನೀನ್ ನನಗೆ ಪಾಠ ಕಲಿಸ್ತೀಯ ನೀನ? ಹೇ, ಏನ್ ಮಾಡ್ತಾ ಇದ್ದ ನೀನು? ಈಗ ನಾನು ಏನು ಅಂತ ತೋರಿಸ್ತೀನಿ. ತಪ್ಪಾಯ್ತು, ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೆನ್ಪಿಟ್ಕೋ ಆನೆ, ಎಲ್ಲ ಪ್ರಾಣಿಗಳು ಸಮಾನರೇ, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ. ನಿನಗಿಂತ ಚಿಕ್ಕವ್ರನ್ನ ನೀನು ಕೀಳಾಗಿ ನೋಡಬಾರ್ದು. ಖಂಡಿತ ಖಂಡಿತ, ನಾನು ನನ್ನ ಪಾಠ ಕಲ್ತ್ಕೊಂಡಿದ್ದೀನಿ. ಈ ಕಥೆಯಿಂದ ಏನ್ ಕಲ್ತ್ಕೊಂಡೆ ಶೈನಿ? ಉದ್ವಾಗಿರೋರ್ನ ನೋಡಿ ಹೆದರ್ಕೋಬಾರ್ದು ಅಂತ. ಹೌದು, ನಾವೆಲ್ಲ ಈಕ್ವಲ್, ಆದ್ರೆ ನಮ್ಮ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವರು ಸ್ಟ್ರಾಂಗ್ ಆಗಿರ್ತಾರೆ, ಕೆಲವರು ವೀಕ್ ಆಗಿರ್ತಾರೆ. ಹಾಗಾದ್ರೆ ನೀನು ನಾಳೆ ರೇಸಿಗೆ ಹೋಗ್ತೀಯಲ್ಲ? ಹೌದು, ನಾನು ಹೋಗ್ತೀನಿ. ಸರಿ ಬಾ, ಹಾಗಾದ್ರೆ ನಿಮ್ಮ ಅಪ್ಪನಿಗೆ ವಿಷಯ ಹೇಳೋಣ. ಹ್ಯಾಪಿ ಬರ್ತ್ಡೇ ಶೈನಿ, ಹ್ಯಾಪಿ ಬರ್ತ್ಡೇ ಸಾಶಾ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಶೈನಿ ಸಾಶಾ. ಹ್ಯಾಪಿ ಬರ್ತ್ಡೇ ಮಕ್ಕಳೇ, ನೋಡಿ ಅಲ್ಲಿ ತಾತ ಬರ್ತಾ ಇದಾರೆ, ನಿಮಗೋಸ್ಕರ ಉಡುಗೊರೆನ ತರ್ತಾ ಇದಾರೆ. ಏನದು ತಾತ? ಹ್ಯಾಪಿ ಬರ್ತ್ಡೇ ಮಕ್ಕಳೇ, ಇದು ನಿಮಗೆ ಉಡುಗೊರೆ. ಇವೆಷ್ಟು ಒಳ್ಳೆಯವರು ತಾತ, ಅದ್ರಲ್ಲಿ ಏನಿದೆ? ನೀವೇ ಯಾಕೆ ತೆಗೆದು ನೋಡಬಾರ್ದು? ವಾವ್, ಎಷ್ಟು ಮುದ್ದಾಗಿರೋ ಪಪ್ಪಿ. ನನಗೆ ನಾಯಿ ಮರಿ ಇಷ್ಟ ಆಯ್ತು. ಇಲ್ಲ, ಈ ನಾಯಿ ಮರಿ ನಂದು. ಓ, ಜಗಳ ಮಾಡೋದ್ ನಿಲ್ಸಿ ಮಕ್ಕಳೇ, ಏನ್ ವಿಷಯ? ತಾತ, ನನಗೆ ಆಮೆ ಬೇಡ, ಅದು ನಿಧಾನಗತಿಯ ಪ್ರಾಣಿ. ನನಗೂ ಬೇಡ ಆತರ ಮೆಲ್ಲಿ ಕೊಡೋದು, ನನಗೂ ನಾಯಿ ಮರಿ ಕೊಡು. ಸಮಾಧಾನ ಮಕ್ಕಳೇ, ನಿಮ್ಮ ಪ್ರಕಾರ ಆಮೆ ನಿಧಾನವಾದ ಪ್ರಾಣಿನ? ಈಗ ನಾನ್ ನಿಮ್ಗೊಂದು ಕತೆ ಹೇಳ್ತೀನಿ.
ಒಂದಾನೊಂದು ಕಾಲದಲ್ಲಿ ಒಂದು ದೂರದ ಕಾಡಲ್ಲಿ ಒಂದು ಆಮೆ ಇತ್ತು. ಅದು ಖುಷಿಯಾಗಿ ಬಾಳ್ತಾ ಇತ್ತು. ಆದ್ರೆ ಒಂದೇ ಒಂದು ಸಮಸ್ಯೆ ಇತ್ತು. ಯಾರಿದು? ಓ, ನೀನಾ? ಯಾಕ್ ನೀನ್ ನಂಗ್ ನಿದ್ದೆ ಮಾಡಕ್ ಬಿಡಲ್ಲ? ನೀನ್ ಯಾವಾಗ್ಲೂ ನಿದ್ರೆ ಮಾಡ್ತಾನೆ ಇರ್ತೀಯ. ದಯವಿಟ್ಟು ನಂಗ್ ಇಲ್ಲೇ ಇರಕ್ ಬಿಡು, ಯಾಕ್ ತೊಂದ್ರೆ ಕೊಡ್ತೀಯ? ಸರಿ, ನಾನ್ ನಿನಗೆ ತೊಂದರೆ ಕೊಡೋದಿಲ್ಲ. ನೀನು ನನ್ನ ರೇಸಲ್ಲಿ ಗೆದ್ರೆ ನಿನ್ನ ಸೋಲ್ಸ್ಬೇಕಾ? ಹೆದ್ರಕೊಂಡ್ ಬಿಟ್ಟಿದ್ಯಾ ಅಲ್ವಾ? ಖಂಡಿತ ಇಲ್ಲ. ನಿಜವಾಗ್ಲೂ ನೀನ್ ನನ್ ಜೊತೆ ಸ್ಪರ್ಧಿಸ್ಬೇಕಾ? ಹೌದು, ಇದನ್ನ ನೀನು ಸ್ಪರ್ಧಿಯಾಗಿ ತಗೋತೀಯ? ಓ ಸರಿ ಸರಿ, ನಾಳೆ ಬೆಳಗ್ಗೆ ಕೆರೆಯ ಹತ್ರ ಸ್ಟಾರ್ಟ್ ಮಾಡೋಣ. ಅಕಸ್ಮಾತ್ ನಾ ನಿನ್ನ ಗೆದ್ರೆ ನೀನ್ ನನ್ಗೇನ್ ಕೊಡ್ತೀಯ? ನಾನೇನ್ ಕೊಡಕ್ ಸಾಧ್ಯ? ಶಾಶ್ವತವಾಗಿ ಈ ಕಾಡನ್ನ ಬಿಟ್ಟು ಹೋಗ್ಬೇಕು. ಹಾಗಾದ್ರೆ ನಾನ್ ನಿನ್ ಸೋಲ್ಸಿದ್ರೆ? ಓ ಆಮೆ, ನಿನಗ್ ನಿಜವಾಗ್ಲೂ ಅನಿಸ್ತಾ ಇದೆಯಾ ನೀನ್ ನನ್ನನ್ನ ಸೋಲಿಸ್ತೀಯಾ ಅಂತ? ನಾನ್ ನಿನ್ ಸೋಲ್ಸಿದ್ರೇನು? ನಾನು ಈ ಕಾಡನ್ನ ಬಿಟ್ಟು ಶಾಶ್ವತವಾಗಿ ಹೋಗ್ತೀನಿ. ಯಾಕೆ ಹೀಗ್ ಮಾಡ್ದೆ ಆಮೆ? ನಿನ್ನ ಗೊತ್ತಿಲ್ವಾ ಮೊಲ ಎಷ್ಟು ವೇಗವಾಗಿ ಓಡುತ್ತೆ? ನಂಗ್ ಗೊತ್ತು ಕೋತಿ, ಆದ್ರೆ ಈಗ ದುರಹಂಕಾರದ ಮೂಲಕ್ಕೆ ಪಾಠ ಕಲ್ಸೋ ಸಮಯ. ನಿಶಬ್ದ ನಿಶಬ್ದ, ನಾನು ಈ ಸ್ಪರ್ಧೆಗೆ ತೀರ್ಪುಗಾರ. ಆಮೆ ಮತ್ತು ಮೊಲ 1 ಕಿಲೋಮೀಟರ್ ಓಡಬೇಕು. ಫಿನಿಶಿಂಗ್ ಲೈನ್ ಅನ್ನ ಯಾರು ಮೊದಲು ತಲುಪ್ತಾರೋ ಅವರೇ ಗೆಲ್ತಾರೆ. ಆದ್ರೆ ಆನೆ ಹೇಗ್ ಗೊತ್ತಾಗತ್ತೆ ಯಾರು ಮೊದಲು ತಲುಪಿದ್ದ ಅಂತ? ಒಳ್ಳೆ ಪ್ರಶ್ನೆ. ಅಲ್ಲಿ ಕುದುರೆ ಫಿನಿಶಿಂಗ್ ಲೈನ್ ಹತ್ರ ನಿಂತಿರ್ತಾನೆ, ಅವನೇ ತೀರ್ಪುಗಾರ. ಸರಿ, ನೀವಿಬ್ರು ತಯಾರಾ? ಹೌದು ಹೌದು, ನಾನು ತಯಾರು. ಈಗ ಪ್ರಾರಂಭಿಸು. ನೀನು ತಯಾರಾ ಆಮೆ? ಹ್ಮ್, ನಾನು ಸಿದ್ಧ. ಹಾಗಿದ್ರೆ ಪ್ರಾರಂಭಿಸೋಣ. 3, 2. ಆಮೆಯ ಒಂದು ಸುಳಿವು ಕಾಣಿಸ್ತಾ ಇಲ್ಲ. ಮತ್ತೆ ಯಾವ ಪ್ರಾಣಿ ಕೂಡ ನಿಜವಾಗ್ಲೂ ಅನ್ಸತ್ತಾ ಆಮೆ ಗೆಲ್ಲುತ್ತೆ ಅಂತ? ಮತ್ತೆ ನಾನ್ ಯಾಕೆ ಓಡ್ತಾ ಇದ್ದೀನಿ? ನಡ್ಕೊಂಡು ಹೋದ್ರು ಕೂಡ ನಾನು ಗೆದ್ ಬಿಡ್ತೀನಿ, ಓಡ್ ಹೋದ್ರೆ ಸುಸ್ತಾಗ್ತೀನಿ. ಸರಿ, ಇಲ್ಲಿ ನಾನು ವಿಶ್ರಾಂತಿ ಪಡಿತೀನಿ 1-2 ನಿಮಿಷ. ನನಗ್ ಚೆನ್ನಾಗ್ ಗೊತ್ತು ಆಮೆ ಇನ್ನೂ ಅಲ್ಲೇ ಇರ್ತಾನೆ ಅಂತ. ಆದಷ್ಟು ಬೇಗ ಆ ಆಮೆ ಈ ಕಾಡನ್ನೇ ಬಿಟ್ಟು ಶಾಶ್ವತವಾಗಿ ಹೋಗತ್ತೆ. ಓ ಇಲ್ಲ, ನಾನು ತುಂಬ ಹೊತ್ತು ಮಲ್ಕೊಂಡ್ಬಿಟ್ಟೆ. ಈಗಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ. ನಾನು ಆದಷ್ಟು ಬೇಗ ಓಡಬೇಕು. ಇದೇ ದಾರಿ ಇರೋದು? ಮೊದಲು ಆಮೆ ಬಂತು, ಇದು ಹೇಗೆ ಸಾಧ್ಯ? ಓ ಇಲ್ಲ, ಹೀಗಾಗಬಾರ್ದಾಗಿತ್ತು. ಆದ್ರೆ ಅದು ಹಾಗೆ ಆಗಿದೆ, ಆಮೆ ಜಯಶಾಲಿ ಆಗಿದೆ. ಪ್ರಿಯ ಸ್ನೇಹಿತರೆ, ಈಗ ಗೆದ್ದಿರೋದು ಆಮೆ. ಹಾಗಾದ್ರೆ ಇದರಿಂದ ನೀವ್ ಏನ್ ತಿಳ್ಕೊಂಡ್ರಿ ಮಕ್ಕಳೇ? ನಾನ್ ಹೇಳ ಅಪ್ಪ. ಹೇಳು ಮಗನೇ. ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ. ಖಂಡಿತ ಹೌದು, ಮೊಲಕ್ಕೆ ಅತಿಯಾದ ಆತ್ಮವಿಶ್ವಾಸ, ಅವನಿಗೆ ಜಂಬ ಇತ್ತು. ಆದ್ರೆ ಆಮೆ ನಿಧಾನವಾಗಿದ್ರು ಛಲ ಇತ್ತು, ಅದರಿಂದ ಅದು ಜಯಶಾಲಿ ಆಯ್ತು. ಹಾಗಾಗಿ ಅದು ವೇಗವಾದ ಮೊಲನ ಸೋಲಿಸ್ಬಿಡ್ತು. ವೇಗ ಅಷ್ಟು ಮುಖ್ಯ ಆಗೋದಿಲ್ಲ ಅಲ್ವಾ ತಾತ? ಅದು ಮುಖ್ಯನೆ, ಆದ್ರೆ ನಿಧಾನವಾಗಿರೋದು ದೊಡ್ಡ ತಪ್ಪೇನಲ್ಲ. ತಿಳೀತಾ? ಹಾಗಾದ್ರೆ ನಾನು ಈ ಆಮೆನೇ ಇಟ್ಕೋತೀನಿ. ಇದ್ರ ಹೆಸರು ಟಿಕ್ಟಾಕ್. ಇಲ್ಲ, ನಾನು ಇಟ್ಕೋತೀನಿ. ಜಗಳ ಆಡ್ಬೇಡಿ,
ನೀವಿಬ್ರು ಎರಡೂ ಪ್ರಾಣಿಗಳನ್ನ ಸಾಕೊಳ್ಳಿ. ಓಕೆ ತಾತ. ಹಾಗಾದ್ರೆ ನಿಮ್ ನಾಯಿ ಮರಿಗೆ ಏನ್ ಹೆಸರಿಡ್ತೀರಾ? ನಾನ್ ಹೇಳ್ತೀನಿ, ಆಟಮ್. ಮುದ್ದಾದ ಮರಿಗಳು, ಟಿಕ್ ಟಾಕ್ ಮತ್ತೆ ಆಟಮ್. ಶೂ ಶೂ, ಹೋಗ ಆ ಕಡೆ ಕಾಗೆ, ಹೋಗ ಆ ಕಡೆ, ಹೋಗ ಆ ಕಡೆ ಕಾಗೆ, ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಶೂ ಶೂ, ನಾನು ಅದನ್ನ ಹಾರು ಹೋಗೋಕ್ ಮಾಡ್ಬಿಟ್ಟೆ. ಯಾಕ ಕಾಗೆನ ಓಡಿಸಿದ್ರಿ ಮಕ್ಳೆ? ಆ ಕಾಗೆ ನೋಡೋದಕ್ಕೊಂಚೂರು ಚೆನ್ನಾಗಿಲ್ಲ, ಅದ್ರ ಧ್ವನಿ ಕೂಡ ಕರ್ಕಶವಾಗಿದೆ. ನಾವ್ ಯಾವತ್ತು ಹಾಗೆ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಸಾಶಾ. ಹಾಗೆ ಮುಖ ನೋಡಿ ಯಾರನ್ನು ಯಾವತ್ತು ಅಳಿಬಾರ್ದು. ಆದ್ರೆ ಅದ್ ನಿಜ ಅಲ್ವಮ್ಮ? ಇಲ್ಲ, ನೀನ್ ಅನ್ಕೊಂಡ್ರೆ ತಪ್ಪು. ಕಾಗೆಗಳು ತುಂಬಾ ಚುರುಕಾದ ಪಕ್ಷಿ. ಹತ್ರದಿಂದ ಗಮನಿಸು, ಎಷ್ಟು ಚೆನ್ನಾಗಿರೋ ರೆಕ್ಕೆಗಳು ಮತ್ತು ಹೊಳೆಯೋ ಬೀಕಿದೆ. ಅದ್ರ ಕಣ್ ಕೂಡ ಎಷ್ಟು ಚೆನ್ನಾಗಿದೆ. ಅಮ್ಮ, ನಿನ್ನೆ ಕಾಗೆ ಇಲಿನ ತಿನ್ನೋದನ್ನ ನಾನ್ ನೋಡ್ದೆ ರೋಡ್ನಲ್ಲಿ. ತುಂಬಾ ಗಲೀಜಲ್ವಾ? ಆದ್ರೆ ಅದಿರೋದೇ ಆ ಥರ. ಆ ದೇವ್ರ ಸೃಷ್ಟಿ ಮಾಡಿರೋದೇ ಹಾಗೆ. ಹಾಗ್ ನೋಡಿದ್ರೆ ಅದವ್ರ ತಪ್ಪಲ್ಲ. ಸರಿ, ನಾನ್ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಅವಾಗ ನಿಮ್ ಗೊತ್ತಾಗುತ್ತೆ ಕಾಗೆ ಎಷ್ಟು ಬುದ್ಧಿವಂತ ಪಕ್ಷಿ ಅಂತ. ಇವತ್ತಿನ ದಿನ ಎಷ್ಟು ಬಿಸಿಯಾಗಿದೆ. ಓ, ಅಲ್ಲಿ ಒಂದು ಪಾಟ್ನಲ್ಲಿ ನೀರಿದೆ ಅನ್ಸತ್ತೆ. ಈ ಬಿಸಿಯಾದ ವಾತಾವರಣದಲ್ಲಿ ನನಗೆ ಬೇಕಾಗಿದ್ದಿದ್ದೆ ಅದು. ಕೊನೆಗೂ ನನ್ನ ದಾಹ ತೀರುತ್ತೆ ಅಂತ ಅನ್ಸತ್ತೆ. ಓ ಇಲ್ಲ, ನನಗೆ ಆ ನೀರು ಎಟುಕ್ತಾನೇ ಇಲ್ವಲ್ಲ. ನೀರ್ನೇನೋ ಹುಡುಕ್ದೆ ನಾನು, ಆದರೆ ಆ ನೀರು ನನಗೆ ಸಿಗ್ತಾನೇ ಇಲ್ಲ. ಎಂತ ಬ್ಯಾಡ್ ಲಕ್. ನಾನು ಆದಷ್ಟು ಬೇಗ ನೀರು ಕುಡಿಲಿಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಬೇಗ. ನಂಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಬಾ ನೀರೇ, ಮೇಲೆ ಬಾ, ಇನ್ನು ಮೇಲೆ ಬಾ. ಕೊನೆಗೂ ನೋಡೆ ಬಿಡೋಣ ಈಗ ನೀರು ನನಗೆ ಎಟಕ್ಸುತ್ತಾ ಇಲ್ವಾ ಅಂತ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಉಪಾಯನ ಮಾಡಿದೆ. ಹೀಗೆ ಆ ಬುದ್ಧಿವಂತ ಕಾಗೆ ತನ್ನ ಬಾಯರ್ಕೆರ ನೀಗ್ಸಿ ನೀರ್ ಕುಡಿದು ಹಾರೋಯ್ತು. ಎಂತ ಒಳ್ಳೆ ಕತೆ ಹೇಳ್ದೆ ಮಾ. ನನಗಂತೂ ಗೊತ್ತಿರ್ಲಿಲ್ಲ ಕಾಗೆ ಅಷ್ಟೊಂದು ಬುದ್ಧಿ ಇರುತ್ತೆ ಅಂತ. ಕಾಗೆ ತುಂಬಾ ಬುದ್ಧಿ ಇರುತ್ತೆ. ಇದು ನಿಮ್ಗೆ ಒಂದು ಉದಾಹರಣೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಸಮಾಧಾನದಿಂದ ಯೋಚನೆ ಮಾಡಿ ಮುಂದುವರಿಬೇಕು. ಒಂದೊಳ್ಳೆ ಉತ್ತರ ನಿಮ್ಮ ಕಣ್ ಮುಂದೆನೆ ಇರುತ್ತೆ. ತಗೋ, ಹಿಡ್ಕೋ ಇದನ್ನ. ನೋಡಿದ, ನಿಮ್ಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಅದೊಂದು ಬುದ್ಧಿವಂತ ಕಾಗೆ ಕೂಡ. ಇಲ್ಲಿದೆ ತಗೋ, ಇಲ್ಲಿದೆ ಆಟಮ್. ಬಿಸ್ಕೆಟ್ ಇದೆ, ಬೇಗ ಬಂದು ತಿನ್ನು.
ಓಹ್, ನಾನ್ ಏನ್ ಮಾಡೋದು? ಅಲ್ಲಿಂದ ನಿನ್ನ ಹೇಗ್ ಹೊರಗಡೆ ತಗೊಂಡ್ ಬರೋದು? ನಮ್ಮ ಆಟಮ್ ಆ ಹೋಲ್ ಒಳಗಡೆ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ, ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅವನ್ಗೆ. ನಾನ್ ಪ್ರಯತ್ನ ಮಾಡಿ ನೋಡ್ಲಾ ಅಪ್ಪ. ನಿನ್ ಕೈಯಲ್ಲಿ ಆಗೋದಿಲ್ಲ ಶೈನಿ, ನೀನ್ ಹೋಗು. ಆದ್ರೆ ಪ್ರಯತ್ನ ಮಾಡಿ ನೋಡ್ತೀನಪ್ಪ. ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ನಲ್ಲ ಶೈನಿ. ನೀನ್ ಯಾಕೆ ಶೈನಿ ಪ್ರಯತ್ನ ಮಾಡೋದನ್ನ ತಡೀತಿದ್ಯಾ? ಅವನ್ ಕೈಯಲ್ಲಿ ಏನಾಗತ್ತಪ್ಪ, ಶೈನಿ ಒಬ್ಬ ಪುಟಾಣಿ ಮಗು, ಬರೀ ಒಂದು ಮಗು. ಹಾಗಾದ್ರೆ ನಿನ್ಗೆ ಈ ಕತೆ ಗೊತ್ತಿಲ್ಲ ಅನ್ಕೋತೀನಿ. ಯಾರದು? ಅದೇನದು ನನ್ನ ಬೆನ್ನ ಮೇಲೆ? ಹೇ ಚಿಕ್ಕ ಹಿಲಿಯೇ, ಎಷ್ಟು ಧೈರ್ಯ ನನ್ನ ಬೆನ್ನ ಮೇಲೆ ಆಡೋದಕ್ಕೆ! ನಿನಗ್ ಗೊತ್ತಿಲ್ವಾ ನಾನು ಈ ಕಾಡಿನ ರಾಜ? ದಯವಿಟ್ಟು ಕ್ಷಮಿಸಿ ಮಹಾಸ್ವಾಮಿ, ನಾನು ಹೋಗಕ್ ಬಿಡಿ. ಅದು ಖಂಡಿತ ಸಾಧ್ಯ ಇಲ್ಲ. ನಾನ್ ನಿನ್ನ ಹೋಗೋದಕ್ ಬಿಟ್ರೆ ನೀನ್ ನಿನ್ನ ಸ್ನೇಹಿತರಿಗೆ ಹೇಳ್ತೀಯ ಹೇಗೆ ನನ್ನ ಬೆನ್ನ ಮೇಲೆ ಆಡದೆ ಅಂತ. ಆಮೇಲೆ ಯಾರು ನನಗೆ ಮರ್ಯಾದೆ ಕೊಡೋದಿಲ್ಲ. ನಾನ್ ನಿನ್ನ ನಂಬೋದಿಲ್ಲ. ನಾನ್ ನಿನ್ನ ಈಗ್ಲೇ ಮುಗಿಸ್ಬಿಡ್ತೀನಿ. ಹೇಗಿದ್ರು ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ. ಸಾಯೋದಕ್ಕೆ ಸಿದ್ಧನಾಗು ಹಿಲಿ. ಇಲ್ಲ ಇಲ್ಲ ಸ್ವಾಮಿ, ದಯವಿಟ್ಟು ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಏನ್ ಹೇಳ್ದೆ ನೀನು? ನಾನ್ ಸಹಾಯ ಮಾಡ್ತೀನಿ, ನಾನ್ ಸಹಾಯ ಮಾಡ್ತೀನಿ. ನೀನ? ನಾನು ಈ ಕಾಡಿನ ರಾಜ, ನೀನು ಸಣ್ಣ ಬಿಲಾ ತೋಡೋ ಹಿಲಿ, ನನಗೆ ಸಹಾಯ ಮಾಡ್ತೀಯ? ಖಂಡಿತ ಸ್ವಾಮಿ, ನನ್ ಕೈಲಾಗುತ್ತೆ. ಇದು ತುಂಬಾ ತಮಾಷೆಯಾಗಿದೆ, ಆದ್ರೆ ನಾನು ಒಪ್ಕೋಬೇಕು. ನೀನು ತುಂಬಾ ಧೈರ್ಯಶಾಲಿ ಹಿಲಿ ಅಂತ. ಸ್ವಾಮಿ ಸ್ವಾಮಿ, ದಯವಿಟ್ಟು ನೀವ್ ನನ್ನ ನಂಬಲೇಬೇಕು. ಸರಿ ಆಗ್ಲಿ, ನೀನ್ ಹೇಗೆ ನನ್ಗೆ ಸಹಾಯ ಮಾಡ್ತೀಯ ಅಂತ ಗೊತ್ತಿಲ್ಲ, ಆದ್ರೆ ನಾನ್ ನಿನ್ನ ಹೋಗೋದಕ್ ಬಿಡ್ತೀನಿ. ನೀನು ಧೈರ್ಯಶಾಲಿ ಹಿಲಿ ಅನ್ನೋ ಒಂದೇ ಕಾರಣಕ್ಕೆ. ಧನ್ಯವಾದಗಳು ಸ್ವಾಮಿ. ಹೊರಟು ಹೋಗು ಹಿಲಿ, ಮತ್ತೆ ಈ ಕಡೆ ಬರಬೇಡ. ಎಷ್ಟು ಒಳ್ಳೆ ಸಿಂಹ, ಅದು ಇಲ್ಲಿನ ಹೋಗಕ್ ಬಿಡ್ತು. ಆದ್ರೆ ಇಲ್ಲಿ ಸಿಂಹಕ್ಕೆ ಸಹಾಯ ಮಾಡ್ತಾ? ಕಥೆನ ಮುಂದಕ್ಕೆ ಕೇಳಿ ಮಕ್ಕಳೇ. ಓ ಓ ಇಲ್ಲ, ಏನಿದು? ಬೇಟೆಗಾರನ ಬಲೆ. ನನ್ನ ಕತೆ ಇನ್ನ ಮುಗಿಯಿತು. ಬೇಟೆಗಾರ ಇನ್ನೇನ್ ಬರ್ಲೇಬಹುದು? ಅವನಿನ್ನ ನನ್ನ ಝೂ ಅಲ್ಲಿ ಹಾಕ್ತಾನೆ. ಅಯ್ಯೋ ಇಲ್ಲ, ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ಇದ್ದೀರಾ? ನಿನ್ ಕೈಲಾಗತ್ತಾ? ಹೌದು, ಇದು ಮಾತಾಡೋ ಸಮಯ ಅಲ್ಲ. ಓ ಹಿಲಿ, ಬೇಗ ಮಾಡು, ಬೇಟೆಗಾರ ಇನ್ನೇನ್ ಬಂದೇ ಬಿಟ್ಟ, ಅವನ ಕೈಯಲ್ಲಿ ಬಂದೂಕ ಇದೆ. ನನ್ ಕೈಲಾದಷ್ಟು ಬೇಗ ಮಾಡ್ತಿದ್ದೀನಿ. ಧನ್ಯವಾದ ಹಿಲಿ, ನಿನ್ನ ಪ್ರಾಣ ಉಳಿಸ್ದೆ. ನಿಮಗ್ ನನ್ ನೆನ್ಪಿದ್ಯಾ ಸ್ವಾಮಿ? ಇಲ್ಲ, ನನಗೆ ನೆನ್ಪಿಲ್ಲ. ಈಗ ನೆನ್ಪಾಯ್ತು, ಹಾಗಾಗಿ ನನ್ ಮಾತ್ನ ನುಡಿಸ್ಕೊಂಡ್ಬಿಟ್ಟೆ. ಈಗ್ಲಾದ್ರೂ ಹೋಗಿ ನಾನು ಆಟಮ್ನ ಸೇವ್ ಮಾಡ್ಲಾ ಅಪ್ಪ? ಹೋಗು ಮಗನೆ, ಪ್ರಯತ್ನ ಮಾಡು. ಕರ್ಕೊಂಡ್ ಬಂದೆ, ಯೇ, ಆಟಮ್ ಈಗ ಫ್ರೀ ಆದ. ಹಾಗಾದ್ರೆ ಇವತ್ತು ನಿಮ್ಮ ತಂದೆ ಒಂದು ಪಾಠ ಕಲ್ತ್ಕೊಂಡ್ರು. ಖಂಡಿತ ಹೌದು, ಯಾರನ್ನು ನಾವು ಕೀಳಾಗಿ ನೋಡಬಾರ್ದು. ಚಿಕ್ಕದೋ ದೊಡ್ಡದೋ ಗಾತ್ರ ಲೆಕ್ಕಕ್ಕೆ ಬರೋದಿಲ್ಲ, ಯಾರು ಬೇಕಾದ್ರೂ ಸಹಾಯ ಮಾಡಬಹುದು ಸಮಯ ಬಂದಾಗ. ನೋಡಿ, ಆಟಮ್ ಕೂಡ ಒಪ್ಕೋತಿದ್ದಾನೆ. ಇವತ್ತಿನ ದಿನ ತುಂಬಾ ಸುಸ್ತಾಯ್ತು.
ಅಪ್ಪ ಇವತ್ತು ತುಂಬಾ ಕೆಲಸ ಆಯ್ತು. ಅಪ್ಪ, ನಿಮ್ಗೋಸ್ಕರ ನಾನು ಮಧ್ಯಾಹ್ನದಿಂದ ಕಾಯ್ತಾ ಇದ್ದೆ. ಯಾಕೆ ಶೈನಿ, ಏನಾದರೂ ಸ್ಪೆಷಲ್ ಇವತ್ತು? ಹೌದಪ್ಪ, ಇವತ್ತು ನಾನು ಡಿಕ್ಟೇಷನಲ್ಲಿ 10 to 10 ಮಾರ್ಕ್ಸ್ ತಗೊಂಡೆ, ಮತ್ತೆ ಸಾಶಾ 4 ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ಲು. ಒಳ್ಳೇದಾಯ್ತು ಶೈನಿ, ಆದ್ರೆ ನಿನ್ ತಂಗಿ ಕಮ್ಮಿ ಸ್ಕೋರ್ ಮಾಡಿದಳಂತ ನೀನ್ ಅದಕ್ಕೆ ಖುಷಿ ಪಡಬಾರ್ದು. ಬೇಕಾದ್ರೆ ಅವಳು ಇನ್ನೂ ಕಷ್ಟಪಡ್ತಾಳೆ. ಆದ್ರೆ ಅಪ್ಪ, ನಾನು ಫುಲ್ ಮಾರ್ಕ್ಸ್ ತಗೊಂಡ್ರೆ ನೀವು ಬರ್ಗರ್ ಕೊಡಿಸ್ತೀನಿ ಅಂತ ಹೇಳಿದ್ರಿ. ನಾನ್ ಮಾಡ್ದೆ, ನನಗೆ ಬರ್ಗರ್ ಸಿಗುತ್ತೆ, ಆದ್ರೆ ಸಾಶಾಗೆ ಇಲ್ಲ. ಹೋಗೋ ಆ ಕಡೆ, ನನಗೆ ನಿನ್ ಯಾವ ಬರ್ಗರ್ ಕೂಡ ಬೇಡ. ಆದ್ರೆ ಅಪ್ಪ ಬರ್ಗರ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಯಾಕೆ, ನಿನ್ಗೆ ಬರ್ಗರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇಲ್ಲ, ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ಸಾಶಾ ಮತ್ತೆ ಶೈನಿ, ನೀವಿಬ್ರು ಸುಮ್ನೆ ಇರಿ, ನಿಮ್ಮಿಬ್ಬರಿಗೂ ಬರ್ಗರ್ ಸಿಗುತ್ತೆ. ಇಲ್ಲ ಇಲ್ಲ, ನನಗದ್ ಬೇಡ. ನಿನಗದಿಷ್ಟ ಅಂತ ನನಗೆ ಗೊತ್ತು ಸಾಶಾ, ನಿನ್ ಬೇಕದು. ನೀವ್ ಯಾಕೆ ನಗ್ತಾ ಇದ್ದೀರಾ ಅಪ್ಪ? ಇದೆಲ್ಲ ನನಗೆ ಒಂದು ಕತೆ ನೆನಪು ಮಾಡ್ತಿದೆ, ಅದಕ್ಕೆ ಅದನ್ನ ಕೇಳೋದಕ್ಕೆ ಇಷ್ಟ ಪಡ್ತೀರಾ ನೀವು ಬರ್ಗರ್ ತಿನ್ನಕ್ ಹೋಗೋದಕ್ ಮುಂಚೆ? ಏ ಕತೆ ಸಮಯ. ಒಮ್ಮೆ ಒಂದು ದೂರದ ಕಾಡಿನಲ್ಲಿ ಒಂದು ನರಿ ಇತ್ತು. ಅದಕ್ಕೆ ರುಚಿಯಾದ ತಿನಿಸುಗಳು ತಿನ್ನೋ ಆಸೆ ಇತ್ತು. ಅವನು ಯಾವಾಗ್ಲೂ ತಿಂತಾನೆ ಇರ್ತಿದ್ದ. ಅವನು ಯಾವಾಗ್ಲೂ ರುಚಿಯಾದ ತಿಂಡಿಗಳನ್ನ ತಿನ್ನೋದಕ್ಕೆ ಹುಡುಕ್ತಿದ್ದ. ಒಂದು ದಿನ ಅವನು ದ್ರಾಕ್ಷಿಯ ಗಿಡದಲ್ಲಿ ದ್ರಾಕ್ಷಿಯ ಗೊಂಚಲುಗಳು ನೇತಾಡೋದನ್ನ ನೋಡ್ದ. ಎಂತ ಅದ್ಭುತವಾದ ಬಾಯಲ್ಲಿ ನೀರೋಡ್ಸುವಂತ ದ್ರಾಕ್ಷಿ ಇದು, ನಾನು ಅದಕ್ಕಾಗಿ ಪ್ರಯತ್ನ ಮಾಡ್ಲೇಬೇಕು. ಓ ದ್ರಾಕ್ಷಿ, ನೀನು ನಂದು. ಅದೆಷ್ಟು ಎತ್ತರ ಇದೆ, ಅದಷ್ಟು ಚೆನ್ನಾಗಿದೆ ಅಂದ್ರೆ ನಾನ್ ಕಷ್ಟ ಪಡ್ಲೇಬೇಕು. ಓ, ಅದು ನಾನು ಅನ್ಕೊಂಡಿದ್ದಕ್ಕಿಂತ ಎತ್ತರ ಇದೆ, ನಾನು ಇನ್ನೂ ಕಷ್ಟ ಪಡ್ಬೇಕು. ಇಷ್ಟು ಅದ್ಭುತವಾಗಿರೋದು ಯಾಕಷ್ಟು ಎತ್ತರ ಇದೆ? ನಂಗೆ ದ್ರಾಕ್ಷಿ ಬೇಡವೇ ಬೇಡ, ಇದು ಹೇಗಿದ್ರು ಉಳಿಯಾಗೇ ಇರುತ್ತೆ. ಈಗ ನನಗನ್ಸುತ್ತೆ ನಿಮ್ಗೆ ಅರ್ಥ ಆಗಿದೆ ನಾನು ಯಾಕೆ ನಗ್ತಾ ಇದ್ದೆ ಅಂತ. ಹೌದು, ಆ ದ್ರಾಕ್ಷಿ ಹುಳಿ ಅಂತ ನರಿ ಹೇಳ್ತು, ಯಾಕಂದ್ರ ಅದು ಸಿಗಲ್ಲ ಅದಕ್ಕೆ ಅಂತ. ಅದು ಹಾಗೇನೆ ಮುದ್ದು ಮಕ್ಕಳೇ, ನಮಗೆ ಯಾವ ವಸ್ತು ಸಿಗೋದಿಲ್ವೋ ಅದನ್ನ ಚೆನ್ನಾಗಿಲ್ಲ ಅಂತ ಅನ್ಕೋತೀವಿ. ಅದು ಸರಿ ತಾನೆ ಸಾಶಾ? ಸರಿ, ಹಾಗಾದ್ರೆ ಸಾಶಾ ಕೂಡ ಮುಂದೆ 10 ಮಾರ್ಕ್ಸ್ ನ ತಗೋತಾಳೆ. ಮತ್ತೆ ಈಗ ಎಲ್ಲರೂ ರೆಡಿ ಆಗೋಣ, ನಾವೆಲ್ರು ಬರ್ಗರ್ ತಗೊಳೋದಕ್ಕೆ ಹೋಗೋಣ.